ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಸೈಬರ್ ಕ್ರೈಮ್ ಕದಿಮರ ನೋಡ್ಕೊಂಬನ್ನಿ ಬೆಂಗಳೂರಿನಲ್ಲಿ ಸೈಬರ್ ಕಳ್ಳರ ಲೂಟಿ ಕೆಲಸದ ಆಮಿಷ ಒಡ್ಡಿ ಲಕ್ಷ ಲಕ್ಷ ಗೊಳು ಸಿಲಿಕಾನ್ ಸಿಟಿಯಲ್ಲಿ ಸೈಬರ್ ಕ್ರೈಮ್ ಖದೀಮರ ಹಾವಳಿ ಮಿತಿ ಮೀರಿದೆ ಕೈ ತುಂಬಾ ಸಂಬಳ ಬರುವಂತಹ ಕೆಲಸದ ಹುಡುಕಾಟದಲ್ಲಿರುವ ಯುವಕ ಯುವತಿಯರಿಗೆ ಗಾಳ ಹಾಕಿ ಮಕಮಲ್ ಟೋಪಿ ಹಾಕ್ತಿದ್ದಾರೆ ವಾಟ್ಸ್ಆಪ್ ಟೆಲಿಗ್ರಾಮ್ ಆಪ್ ಗಳ ಮೂಲಕ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಆಮಿಷ ಒಡ್ಡುವ ಖದಿಮರು ಲಕ್ಷಾಂತರ ಹಣ ಹೂಡಿಕೆ ಮಾಡಿಸಿಕೊಂಡು ವಂಚಿಸುತ್ತಿದ್ದಾರೆ ಇಂತಹ ನಟೋರಿಯಸ್ ಗ್ಯಾಗ್ ಮೇಲೆ ಕಣ್ಣಿಟ್ಟ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಹನ್ನೊಂದು ಮಂದಿ ಸೈಬರ್ ವಂಚಕರನ್ನ ಬಲೆಗೆ ಬೆಳೆಸಿದ್ದಾರೆ ಅಮೀರ್ ನಯಾಜ್ ಅಹಮದ್ ಆದಿಲ್ ಮಿಥುನ್ ಮನೀಶ್ ನೈನಾ ಮಿಹಿರ್ ಶಶಿಕಾಂತ್ ಸೇರಿದಂತೆ ಹನ್ನೊಂದು ಮಂದಿ ಸೈಬರ್ ವಂಚಕರು ಖಾಕಿ ಬಲೆಗೆ ಬಿದ್ದಿದ್ದಾರೆ ಬೆಂಗಳೂರು ಹೈದರಾಬಾದ್ ಹಾಗೂ ಮಹಾರಾಷ್ಟ್ರ ಮೂಲದ ಆರೋಪಿಗಳು ತಮ್ಮದೇ ಸಿಂಡಿಕೇಟ್ ಕಟ್ಟಿಕೊಂಡು ಆನ್ಲೈನ್ ಜಾಲ ರೂಪಿಸಿದ್ರು ಇದರಲ್ಲಿ ನೈನಾ ಎಂಬಾಕೆ ಲ್ಯಾಪ್ಟಾಪ್ನಲ್ಲಿ ಯುವಕ ಯುವತಿಯರ ನಂಬರ್ ಅನ್ನು ಸಂಗ್ರಹಿಸಿ ಜಾಬ್ ಆಫರ್ಗಳ ಮೆಸೇಜ್ ಅನ್ನು ಕಳುಹಿಸ್ತಾ ಇದ್ಲು ಸೈಬರ್ ವಂಚಕರು ಅಮಾಯಕ ಜನರಿಗೆ ಅದರಲ್ಲೂ ಗೃಹಿಣಿಯರಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥವರಿಗೆ ನೀವು ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಬಹುದು ಅಂತ ಹೇಳಿ ಅವರಿಗೆ ಕೆಲವೊಂದು ಒಂದು ಸಣ್ಣ ಪುಟ್ಟ ಮೊತ್ತದ ಹಣವನ್ನು ಹಾಕಿಸ್ಕೊಳ್ತಕ್ಕ ಹೋಗ್ತಕ್ಕಂಥದ್ದು ಒಂದು ಬಡ್ಡಿಯ ರಿಟರ್ನ್ ಗಳನ್ನ ಕೊಟ್ಟು ವಿಡ್ರಾ ಮಾಡಿ ನಂತರ ಮಾಯ ಆಗ್ತಾ ಇರತಕ್ಕಂತಹ ವಂಚನೆಯ ಜಾಲ ಇತ್ತು ಅದನ್ನ ಇದೇ ನಮ್ಮ ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಹಚ್ಚಿದ್ರು ಮೆಸೇಜ್ ನೋಡಿದ ಯುವಕ ಯುವತಿಯರ ಬಳಿ ವಿವಿಧ ಫೀಸ್ಗಳ ರೂಪದಲ್ಲಿ ಲಕ್ಷ ಲಕ್ಷ ಹಣ ಪಡೆದು ಟೋಪಿ ಹಾಕ್ತಾ ಇದ್ರು ಹೀಗೆ ನಗರದಲ್ಲಿ ಹಲವಾರು ಮಂದಿಗೆ ವಂಚಿಸಿ ಉಂಡೇನಾಮ ಹಾಕಿದ್ದಾರೆ ಈ ಬಗ್ಗೆ ನಗರದ ಹದಿನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂವತ್ತೈದು ಪ್ರಕರಣ ದಾಖಲಾಗಿದ್ವು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಒಟ್ಟು ಹನ್ನೊಂದು ವ್ಯಕ್ತಿಗಳನ್ನ ಇಬ್ಬರು ಹೊರ ತೆಲಂಗಾಣ ಹೈದರಾಬಾದ್ ನಿವಾಸಿಗಳಾದ ಮೂರು ಜನ ಮಹಾರಾಷ್ಟ್ರದ ಮುಂಬೈನ ನಾಲ್ಕು ವ್ಯಕ್ತಿಗಳನ್ನ ಪತ್ತೆ ಹೆಚ್ಚಿರುತ್ತಾರೆ ಸುಮಾರು ನೂರ ಅರವತ್ತು ಕೋಟಿಯಷ್ಟು ಅಕೌಂಟ್ ಗಳಿಗೆ ಬಂದಿದೆ ಅಕೌಂಟ್ಗಳನ್ನು ಮೊಬೈಲ್ ಫೋನ್ ಲ್ಯಾಪ್ಟಾಪ್ಗಳು ಸಿಮ್ ಕಾರ್ಡ್ಗಳು ಅವರುಗಳ ಕೂಲಂಕೋಶ ವಿಚಾರಣೆಯನ್ನು ಕೂಡ ನಡೀತಾ ಇದೆ ದೇಶಾದ್ಯಂತ ಜಾಬ್ ಫ್ರಾಡ್ ಕುರಿತಂತೆ ಸುಮಾರು ಎರಡು ಸಾವಿರದ ನೂರ ನಲವತ್ಮೂರು ಪ್ರಕರಣಗಳು ದಾಖಲಾಗಿದ್ದು ಬರೋಬ್ಬರಿ ನೂರ ಐವತ್ತೆಂಟು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆಯಂತೆ ಇದರಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಅರವತ್ತೆರಡು ಲಕ್ಷ ಹಣವನ್ನು ಬ್ಯಾಂಕ್ಗಳಲ್ಲಿ ಫ್ರೀಸ್ ಮಾಡಿದ್ದಾರೆ ಕೃತ್ಯಕ್ಕೆ ಬಳಸಿದ ಹನ್ನೊಂದು ಮೊಬೈಲ್ ಎರಡು ಲ್ಯಾಪ್ಟಾಪ್ ಹದಿನೈದು ಸಿಮ್ ಕಾರ್ಡ್ ಮೂರು ಬ್ಯಾಂಕ್ ಚೆಕ್ಬುಕ್ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಅಕ್ರಮ ಇ ಸಿಗರೇಟ್ ಮಾರಾಟ ಮೂರು ಕೋಟಿಗೂ ಅಧಿಕ ಮೌಲ್ಯದ ನಿಷೇಧಿತ ಇ ಸಿಗರೇಟ್ ವಶಕ್ಕೆ ಬೆಂಗಳೂರಿನಲ್ಲಿ ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಅಕ್ರಮವಾಗಿ ಇ ಸಿಗರೇಟ್ ಮಾರಾಟ ಮಾಡುತ್ತಾ ಇದ್ದ ಕೇರಳ ಮೂಲದ ಆರೋಪಿಯ ಬಂಧನ ಮಾಡಿದ್ದಾರೆ ಮೂರು ಕೋಟಿಗೂ ಅಧಿಕ ಮೌಲ್ಯದ ನಿಷೇಧಿತ ಇ ಸಿಗರೇಟ್ ವಶಕ್ಕೆ ಪಡೆದಿದ್ದಾರೆ ಹೊರ ರಾಜ್ಯದಿಂದ ಬ್ಲೂ ಡಾಟ್ ಮುಖಾಂತರ ಕೊರಿಯರ್ ತರಿಸಿಕೊಳ್ಳುತ್ತಾ ಇದ್ದ ಆರೋಪಿ ಸುದ್ದುಗುಂಟೆ ಪಾಳ್ಯದಲ್ಲಿ ಮನೆ ಮಾಡಿ ಇರಿಸಿದ್ದ ಡೆನ್ಸೋ ಮುಖಾಂತರ ಗಿರಾಕಿಗಳಿಗೆ ಡೆಲಿವರಿ ಮಾಡ್ತಾ ಇದ್ದ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ ಮುರಳೀಧರ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ